ಮತ್ತು ಒಂದು ಭಯಾನಕವಾದ ಕಾಯಿಲೆ. ಇದನ್ನು ಆಂಗ್ಲ ಭಾಷೆಯಲ್ಲಿ ರೇಬೀಸ್ ಎಂದು ಕರೆಯುತ್ತಾರೆ. ಮನುಷ್ಯನಲ್ಲಿ ಈ ಕಾಯಿಲೆ ಬಂದಾಗ ಜಲಭಯ ಅಥವಾ ಹೈಡ್ರೋಫೋಬಿಯಾ ಎಂದು ಕರೆಯುತ್ತಾರೆ. ಇದೇ ಕಾಯಿಲೆಗೆ ಫ್ರೆಂಚ್ ಭಾಷೆಯಲ್ಲಿ ಲಿಸ್ಸಾ ಎಂದು ಹೆಸರಿದೆ. ರೇಬೀಸ್ ಪದವು ಮೂಲತಃ ಸಂಸ್ಕೃತ ಪದವಾಗಿದ್ದು ರಭಸ್ ಅಂದರೆ ತ್ವರಿತ, ಉಗ್ರ ಅಥವಾ ರಭಸ ಎಂದು ಅರ್ಥ ನೀಡುವ ಪದದ ಮೂಲದಿಂದ ಬಂದಿದೆ. ಈ ಕಾಯಿಲೆಯು ಯಾವುದೇ ಬಿಸಿ ರಕ್ತದ ಪ್ರಾಣಿಗೆ ಬರಬಹುದು. ಮನುಷ್ಯನಿಗೆ ಸಾಮಾನ್ಯವಾಗಿ ಹುಚ್ಚು ಪ್ರಾಣಿಯಿಂದ, ಅದರಲ್ಲೂ ನಮ್ಮ ದೇಶದಲ್ಲಿ ಹುಚ್ಚು ನಾಯಿಯ ಕಡಿತದಿಂದ ಬರುತ್ತದೆ. ಈ ಕಾಯಿಲೆ ಒಮ್ಮೆ ಮನುಷ್ಯರಲ್ಲಿ ಕಂಡುಬಂದರೆ ಗುಣಪಡಿಸಲು ವಿಶ್ವದಲ್ಲಿ ಇಂದಿಗೂ ಔಷಧವಿಲ್ಲ. ಅಂದರೆ ಇದು ವಸ್ತುತಃ 100 to 100 ಮರಣವನ್ನುಂಟು ಮಾಡುತ್ತದೆ. ಆದುದರಿಂದ ಜನರು ಈ ಕಾಯಿಲೆಯನ್ನು ಭೀತಿಯಿಂದ ಯಮನಂತೆ ಕಾಣುತ್ತಾರೆ. ಈ ಕಾಯಿಲೆಯ ದುರ್ಲಕ್ಷಣವೆಂದರೆ ರೋಗಿ ನೀರು ಕಂಡೊಡನೆ ಭಯಪಡುತ್ತಾನೆ ಹಾಗೂ ಒತ್ತಾಯಪೂರ್ವಕವಾಗಿ ನೀರು ಕುಡಿಸಲು ಹೋದರೆ ಗಂಟಲು ಬೇನೆ ಹಾಗೂ ಸೆಳೆತ ಬಂದು ಭೀತಿ ಹೊಂದುತ್ತಾನೆ ಹಾಗೂ ಸಾಯುವವರೆಗೂ ರೋಗಿಯು ಪ್ರಜ್ಞಾಸ್ಥಿತಿಯಲ್ಲಿದ್ದು ಅತ್ಯಂತ ಶೋಚನೀಯ ಹಾಗೂ ಹೃದಯ ನಿದ್ರಾವಕ ಪರಿಸ್ಥಿತಿಯಲ್ಲಿ ಸಾಯುತ್ತಾನೆ. ಈ ಕಾಯಿಲೆಯು ಮೂಲತಃ ನಿವಾರಕ, ಎಂದರೆ ಇದು ಬಾರದಂತೆ ತಡೆಯಲು ಸಾಧ್ಯ. ಈ ಭಯಾನಕ ಮರಣಾಂತಕ ಕಾಯಿಲೆ ಬಗ್ಗೆ ಜನಸಾಮಾನ್ಯರು ಸೂಕ್ತ ಮಾಹಿತಿ ವಿವರಗಳನ್ನು ತಿಳಿಯುವುದು ಅತಿ ಅವಶ್ಯಕ. ಈ ಕಾಯಿಲೆ ಬರದಂತೆ ಸೂಕ್ತ ರೀತಿಯಲ್ಲಿ ಪಾಲಿಸಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳು: ನಾಯಿ ಕಚ್ಚಿದ ನಂತರ ರೋಗ ನಿರೋಧಕ ಹಾಗೂ ಲಸಿಕಾ ಚಿಕಿತ್ಸಾ ವಿಷಯಗಳನ್ನು ತಿಳಿದು ಪಾಲನೆ ಮಾಡುವುದು ಅತಿ ಮುಖ್ಯ. ತೆರೆದ ಬಾಯಿ, ಸುರಿಯುತ್ತಿರುವ ಜೊಲ್ಲು, ಬಾಗಿದ ಕಿವಿಗಳು, ಗೊರಗೊರ ಗಂಟಲ ಶಬ್ದ, ಮಡಿಚಿದ ಬಾಲ, ನೆಟ್ಟ ದೃಷ್ಟಿ, ಈ ಎಲ್ಲಾ ಲಕ್ಷಣಗಳನ್ನು ಹೊಂದಿದ ನಾಯಿಯು ಅಪಾಯಕಾರಿ. ಲೂಯಿ ಪ್ಯಾಶ್ಚರ್ 1822 to 1895 ಫ್ರಾನ್ಸ್ ದೇಶದ ಒಬ್ಬ ಮಹಾನ್ ಮೇಧಾವಿ. ಅವರು ರೇಬಿಸ್ ಕುರಿತ ಪ್ರಯೋಗದಿಂದ ವಿಶ್ವವಿಖ್ಯಾತರಾಗಿದ್ದಾರೆ. ವಿಶ್ವದಲ್ಲಿ ಸಾಮಾನ್ಯವಾಗಿ ರೇಬಿಸ್ ಹರಡುವ ಪ್ರಾಣಿಗಳು ನಾಯಿ ಹಾಗೂ ಬೆಕ್ಕು. ಇವು ಏಷ್ಯಾ ಖಂಡದ ಭಾರತದಲ್ಲಿ ಗುಳ್ಳೆನರಿ, ನರಿ ಮತ್ತು ತೋಳ. ಇವು ಯುರೋಪ್, ಉತ್ತರ ಅಮೆರಿಕ ಹಾಗೂ ರಷ್ಯಾದಲ್ಲಿ. ರಾಕೂನ್, ಇದು ಅಮೆರಿಕ ಹಾಗೂ ರಷ್ಯಾದಲ್ಲಿ. ಮುಂಗುಸಿ, ಉತ್ತರ ಅಮೆರಿಕಾದಲ್ಲಿ. ಬಾವಲಿ, ದಕ್ಷಿಣ ಅಮೆರಿಕಾದಲ್ಲಿ. ಕುಡುಜಿಂಕೆ, ನಮೀಬಿಯಾದಲ್ಲಿ ಹಾಗೂ ಹಸು, ದಕ್ಷಿಣ ಅಮೆರಿಕಾದಲ್ಲಿ. ಈ ರೋಗ ನಿರೋಧಕ್ಕೆ 3 ವಿಧಾನಗಳುಂಟು. ಇವುಗಳೆಂದರೆ: ಮೊದಲನೆಯದು ಪ್ರಥಮ ಚಿಕಿತ್ಸೆ, ಎರಡನೆಯದು ರೋಗ ನಿರೋಧಕ ಲಸಿಕೆ, ಮೂರನೆಯದು ರೋಗ ನಿರೋಧಕ ಮೇಧಸ್ಸು. ಪ್ರಥಮ ಚಿಕಿತ್ಸೆ: ರೇಬಿಸ್ ರೋಗ ಪೀಡಿತ ಪ್ರಾಣಿ ಕಚ್ಚಿದರೆ, ಪರಚಿದರೆ, ನೆಕ್ಕಿದರೆ ಅವಶ್ಯಕವಾಗಿ ಕೂಡಲೇ ಕೈಗೊಳ್ಳಬೇಕಾದ ಕ್ರಮವೆಂದರೆ ಸೋಪನ್ನು ಉಪಯೋಗಿಸಿ ಹೆಚ್ಚು ರಭಸವಾದ ಸಮೃದ್ಧ ನೀರಿನಿಂದ ಗಾಯವನ್ನು ಚೆನ್ನಾಗಿ ತೊಳೆಯಬೇಕು. ಯಾವ ಸಾಬೂನನ್ನಾದರೂ ಬಳಸಬಹುದು. ಇದರಿಂದ ಗಾಯದಲ್ಲಿರುವ ರೇಬಿಸ್ ನಂಜಿರುವ ನಾಯಿಯ ಜೊಲ್ಲು ಸಂಪೂರ್ಣವಾಗಿ ತೊಳೆದು ಹೋಗಬಹುದು ಹಾಗೂ ಸೋಪಿನಿಂದ ರೇಬಿಸ್ ವಿಷಾಣು ನಿಷ್ಕ್ರಿಯಗೊಂಡು ರೇಬಿಸ್ ಗಂಡಾಂತರ ಅತಿ ಕಡಿಮೆಯಾಗುತ್ತದೆ. ನಂತರ ಡೆಟಾಲ್ ಅಥವಾ ಟಿಂಚರ್ ಹತ್ತಿಯಿಂದ ಗಾಯಕ್ಕೆ ಹಚ್ಚಬೇಕು. ಇದರಿಂದ ಕಾರಣಾಂತರದಿಂದ ಏನಾದರೂ ರೇಬಿಸ್ ವಿಷಾಣು ನಿಷ್ಕ್ರಿಯಗೊಳ್ಳದೆ ಉಳಿದಿದ್ದರೆ ಅದು ನಾಶವಾಗುತ್ತದೆ. ಗಾಯಕ್ಕೆ ಪಟ್ಟಿ ಅಥವಾ ಬ್ಯಾಂಡೇಜ್ ಕಟ್ಟಬಾರದು. ಉಗ್ರ ಆಮ್ಲ ಆಸಿಡ್, ಕಳ್ಳಿ ಹಾಲು, ಬಿಸಿ ತಾಮ್ರದ ನಾಣ್ಯ, ಅರಿಶಿನ, ಮೆಣಸಿನ ಪುಡಿ, ಎಲೆಯ ರಸ, ಇವು ಯಾವುದನ್ನೂ ಹಾಕಬಾರದು. ಯಾವುದೇ ನಾಟಿ ಔಷಧಿ ಹಾಕಬಾರದು. ಮೇಲೆ ಹೇಳಿದ ವಸ್ತುಗಳನ್ನು ಹಚ್ಚುವುದರಿಂದ ಅವು ಗಾಯದಲ್ಲಿ ಚುರುಕು ಉಂಟು ಮಾಡಿ ರೇಬಿಸ್ ವೈರಸ್ ವೃದ್ಧಿಗೊಂಡು ನರಗಳ ಕಡೆ ಚಲಿಸಿ ಸೋಂಕು ಉಂಟು ಮಾಡಿ ರೇಬಿಸ್ ಬರುವ ಸಂಭವ ಹೆಚ್ಚಾಗುತ್ತದೆ. ಹತ್ತಿರದ ಆಸ್ಪತ್ರೆ ಅಥವಾ ಆರೋಗ್ಯ ಕೇಂದ್ರಕ್ಕೆ ವೈದ್ಯರ ಸಲಹೆ ಪಡೆಯಲು ಕೂಡಲೇ ಧಾವಿಸಬೇಕು. ನಾಯಿ ಕಚ್ಚಿದ ನಂತರ ತಡ ಮಾಡಿದಷ್ಟು ರೇಬಿಸ್ ಕಾಯಿಲೆಯ ಗಂಡಾಂತರ ಜಾಸ್ತಿಯಾಗುತ್ತದೆ. ನೋಡಿದ್ರಾ, ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್. ಅಪಘಾತಗಳನ್ನ ತಡಿಬೇಕು ಅಂದ್ರೆ ನಾವು ಎಚ್ಚರಿಕೆಯಿಂದಿರಬೇಕು, ಸುರಕ್ಷಾ ಕ್ರಮಗಳನ್ನ ಅನುಸರಿಸಬೇಕು.